ಕನ್ನಡ ಕಲಾಭಿಮಾನಿಗಳೇ, ನಾನು ಡಿಂಗ್ರಿ ನಾಗರಾಜ್. ಶಂಕರ್ನಾಗ್ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದು ಜಾಸ್ತಿ ನಾನು ಅವರಷ್ಟು ಜಾಸ್ತಿ ಕನೆಕ್ಷನ್ ಇಲ್ಲ ಅವರಿಗೆ. ಮಂದೀಪ್ ರಾಯ್ ಅವರಿಗೆ ಭಾಳ ಕನೆಕ್ಷನ್, ಮಂದೀಪ್ ರಾಯ್ ಶಂಕರ್ ಭಟ್ರು, ಆಮೇಲೆ ಕಾಶಿ ಇದರೆಲ್ಲ ಅವರ ಆಮೇಲೆ ಇವರು ಮಲ್ನಾಡು ಜಗದೀಶ್ ಮಲ್ನಾಡು ಅಂತ ಅವ್ರದ್ದೆಲ್ಲ ಒಂದು ಅವ್ರದ್ದು ಗ್ಯಾಂಗು ಅವರು. ಆದರೆ ಶಂಕರ್ನಾಗ್ ಅವರು ನಮಗೆ ತಿಳಿದಂಗೆ ಇದ್ದಿದ್ದರೆ ಇಷ್ಟೊತ್ತಿಗೆ ಬಹುಶಃ ನಾವು ಏನು ಕನ್ನಡ ಚಲನಚಿತ್ರ ರಂಗದ ಎಲ್ಲ ಕಲಾವಿದರಿಗೂ ಟೆಕ್ನಿಷಿಯನ್ಸ್ಗೂ ಒಂದು ನೆಲೆಯನ್ನು ಸಿಗ್ತಾ ಇತ್ತು ಅಂತ ಅನಿಸುತ್ತೆ. ಮಧ್ಯದ ಮೇಲೆ ನೋಡೋಕ್ಕೆ ಬಿಲ್ಲನ್ ಸರ್ ಅವರು ಪರ್ಸನಾಲಿಟಿ ಇಂಗ್ಲೀಷ್ ನಾಡಿ ವಾಯ್ಸು ಹಾರ್ಡ್ಲಿ ಭಾಳ ನೈಸ್ ಜೆಂಟ್ಮೆನ್ಸ್. ಅವರು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ವಜ್ರಮಿ ಒಂದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ನಿದ್ದು, ಪಿಕ್ಚರ್ ಶೂಟಿಂಗ್ನಿದ್ದಾಗ ನಾನು ಆವಾಗ ಡಿ ವಿ ಜಿ ರೋಡಲ್ಲಿ ಹೋಟ್ಲಲ್ಲಿದ್ದೆ. ಹೋಟ್ಲಲ್ಲಿದ್ದಾಗ ಶೂಟಿಂಗ್ ನಡೀತಿದ್ರು. ಏನು ಮಾಡಿದ್ರಿ, ಏನು ಮನೆಗೇನು? ಅಯ್ಯೋ ಮನೆಗೇನು ಮಾಡಿಲ್ಲ ಸರ್. ಯಾಕಪ್ಪ, ಏನು ಹಿಂಗಿದ್ದು? ಆಮೇಲೆ ವೆಹಿಕಲ್ ಯಾವುದಿದೆ ಕಾರು? ಸರ್ ಯಾವುದು ವೆಹಿಕಲ್ ಇಲ್ಲ ಸರ್, ಪ್ರೊಡಕ್ಷನ್ ಗಾಡಿ ಇಲ್ಲ. ಯಾವುದು ಗಾಡಿ ಇಲ್ಲ ಸರ್, ನಾಚಿಕೆ ಆಗಲ್ಲ. ನೀನು ಮುಂದೆ ಹಿಂಗೆ ಹೇಳೋಕ್ಕೆ, ನಾಳೆ ಬೆಳಗ್ಗೆ ಬಾ. ಅವರು ಭಾರತ್ ಕೋಆಪರೇಟಿವ್ ಸೊಸೈಟಿ ಅಂತ ಇದು ಜಯನಗರದಲ್ಲಿ, ಅದಕ್ಕೆ ಅವರು ಡೈರೆಕ್ಟ್ರು. ಶೂಟಿಂಗ್ ಮುಗಿಸಿ ಮಾತಾಡಿ ಸಹ ಕರೆಸೋದು. ನಾನು ಹೋದೆ, ನೀನು ಟೂ ವೀಲರ್ ಓಡಿಸಿದೆ, ಯಾವುದು ಗಾಡಿ? ಫೋರ್ ವೀಲರ್ ಗಾಡಿ ಬೇಡ, ನಂಗೆ ಟೂ ವೀಲರ್ ಸಾಕು ಸರ್. ಟೂ ವೀಲರ್ ತಗೊಳ್ಳಿ, ಯಾವುದು ಗಾಡಿ ತಗೊಂಡು ಹೇಳಿ ಕೊಡೋದ್ರಿಗೆ? ಏನು ಇಮ್ಮಿಡಿಯಾಗಿ ಲೋನ್ ಗ್ರ್ಯಾಂಟ್ ಮಾಡಿ ಒಂದು ಕಡೆ ನಾನು ಟೂ ವೀಲರ್ ಹೋಗಿ ಸಾಯಂಕಾಲದೊಳಗೆ ಟೂ ವೀಲರ್ ಗಾಡಿ ನಾನು ತಗೊಬಿಟ್ಟೆ ಸರ್. ಗಾಡಿನ ಕೆರಟಿಕೊಂಡಾನೆ ವಿತಿನ್ ನೋ ಟೈಮ್ ಕಣ್ಣು ಮುಚ್ಕೊಂಡಿದ್ದೆ. ನಿಧಾನ ಕಟ್ಕೊಂಡೋಗಯ್ಯ ನೀನು, ನಾನು ನೋಡ್ತೀನಿ. ತಗೋ ಗಾಡಿ, ಫಸ್ಟ್ ತಗೋ ಗಾಡಿ ತಗೊಂಡು ಕೆನಡಿಕೊಂಡು ತಗೊಂಡು ಆ ಗಾಡಿ ತಗೊಂಡು ನಾನು ಮೈಸೂರಿಗೆ ಹೋಗಿ ನನ್ನ ಮಗಳು ನಿರ್ಮಲ ಗಾರ್ಮೆಂಟಲ್ಲಿದ್ದು ಅವ್ರಿಗೆ ತೋರ್ಸೋಕ್ಕೋಸ್ಕರ ಕೆನಡಿಕೊಂಡಿದ್ರು ಮೈಸೂರಿಗೆ ಹೋಗಿದ್ದೆ. ಅಂಥ ಒಳ್ಳೆಯವರು. ಆಮೇಲೆ ಇದ್ರು ಪ್ರಚಂಡ ನಾಟಕ ಮಾಡೋದು, ಭಾಳ ಚೆನ್ನಾಗಿ ಮಾಡೋದು ನಾಟಕ. ಅವರು ಕೂಡ ನಾಟಕದಲ್ಲಿ ಭಾಳ ಹೆಸರುವಾಸಿ ಗಟ್ಟಿ ಮಾಡಿ ಎಲ್ಲ ಪಾರ್ಟಿಗಳು ಮಾಡೋರು. ಪ್ರಚಂಡ ರಾವಣ ಇದು ಅದರಲ್ಲಿ ನಮ್ಮ ಅಕ್ಕವರು ಸಿ ನಮ್ಮ ಅಕ್ಕವರು ಮಂಡೋದ್ರಿ ಮಾಡಿದ್ರೆ ನಮ್ಮ ಹೆಂಡತಿ ಸ್ವರೂಪಂಗಳ ಸೀತೆ ಪಾಠ ಮಾಡೋದು. ಅವರಿಗೆ ಇವರಿಬ್ಬರು ಕ್ಯಾರೆಕ್ಟರ್ನು ಭಾಳ ಇಷ್ಟ, ಅವರೇ ಮಾಡಬೇಕು ಅವ್ರಿಗೆ ವಜ್ರಿಗೆ ನಾಟಕ ಅಷ್ಟು ಚೆನ್ನಾಗಿ ಎತ್ತಡು ಅಂತ. ಹಾಗಾಗಿ ನಾಟಕದ ಪರಿಯರು ನಾಟಕದ ಕಂಪ್ನಿ ಕಾಲ ಇದ್ರ ಮೇಲೆ ಭಾಳ ಇದು. ಒಂದು ಸರ್ತಿ ನಾಟಕ ಹೋಗಿದ್ದಾರೆ ಯಾವುದೋ ನಾಟಕ ಕಂಪ್ನಿಗೆ ಹೋಗಿದ್ದಾರೆ. ಇವ್ರ ಹೆಸರು ಹಾಕೊಂಡು ಪ್ರೌಢರು ಪಾಠ ಮಾಡ್ತಿದ್ರು. ದೂರದಲ್ಲಿ ಯಾವುದೋ ಒಂದು ಐ ಬಿ ಎನ್ ರೂಮ್ ಮಾಡಿದರು. ಕಲೆಕ್ಷನ್ನು ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಅವ್ನು ಪೇಮೆಂಟೇ ಕೊಡಲಿಲ್ಲ. ನಾಟಕ ಯಾರು ಓದೋರು ಎರಡು ದಿವಸ ಮೂರು ದಿವಸ ಆಯಿತು, ಏನಪ್ಪ ಪೇಮೆಂಟ್ ಇಲ್ಲಪ್ಪ ಅಣ್ಣ ನಾಳೆ ಕೊಟ್ಬಿಡ್ತಿದ್ದ. ಮೂರು ದಿವಸ ಮಾಡಿದ್ದೀನಿ ಒಳ್ಳೆ ಕಲೆಕ್ಷನ್, ಹೌಸ್ಫುಲ್ ಕಲೆಕ್ಷನ್ ಇದು ಮಾಡಿದ್ದಾರೆ. ನಾಲ್ಕನೇ ದಿವಸ ಮಾಡಿದ್ರು ಆಯ್ತಪ್ಪ, ಎಷ್ಟು ಗಂಟೆ ಬರೋ ಇಷ್ಟು ಗಂಟೆ? ನಾಲ್ಕು ನಾಟಕ ಮುಗಿಸ್ಕೊಂಡು ಬಂದರು. ಮೂರು ದಿವಸ ಬಂದರು, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬೆಂಗಳೂರು ಕಡೆ ಬಂದುಬಿಟ್ಟು. ನಾಲ್ಕನೇ ದಿವಸ ಇವರು ಒಂದು ಪಬ್ಲಿಸಿಟಿ ಮಾಡಿದ್ದಾರೆ ಎಲ್ಲ ಬಂದಿದ್ದಾರೆ ನಾಟಕ ಉಪಚಾರ ಇಲ್ಲ. ಅವ್ನು ಜನ ಮೈಕು ಗೀಕು ಕಿತ್ತು ಹೊಡೆದ್ರು ನೋಡಿದ್ರೆ ಅವ್ರು ಥಿಯೇಟ್ರಿಗೆ ಬೇಡ ಅಷ್ಟು ಅಂಥವ್ರು. ಯಾಕಂದರೆ ಮಾತಾಡಿದ್ಮೇಲೆ ಪೇಮೆಂಟ್ ಕೊಡೋದು, ಕೊಡೋದು ಮೂರು ನಾಲ್ಕು ದಿವಸ ಆದರೂ ಪೇಮೆಂಟ್ ಕೊಡೋದು ಹೇಗೆ? ಆಗ ಅವನಿಗಾಗಬೇಕು ಅನುಭವದ ಸಾಕಿದೆ. ಆ ಥರದ್ದು ಆ ಥರದ್ದು ಇದೆ ಇಷ್ಟು, ಅಷ್ಟೇ ಪ್ರೀತಿ ವಿಶ್ವಾಸ ಇದ್ದಾರೆ, ಅಷ್ಟೇ ರಫ್ ಅಂಡ್ ಟಫ್. ಕೋಪ ಬಂದರೆ ಅವ್ರನ್ನ ತಡೆಯೋಕ್ಕಾಗ್ತಿರಲ್ಲ. ವೀರೇಂದ್ರ ಗೋಪಾಲ್ ನಿಮ್ಮ ಅವನಂತ ಸರ್, ಅವನದು ಅವನ ರೂಟೇ ಬೇರೆ. ಅವನು ಇಲ್ಲೇ ಜನಾರ್ದನ ಹೋಟೆಲ್ ರೂಮ್ ಮಾಡಿದ್ರವನು. ಯಾಕಂದ್ರೆ ನಾವು ಭಾಳ ಗಳಸ ಕಂಡಿದ್ದೆ ಇಬ್ಬರು ಜೊತೆಲ್ಲ ನಾಟಕದಲ್ಲಿ, ಮುದುಕಿನ ಮದುವೆ ನಾಟಕಗಳೆಲ್ಲ ಸಾಕಷ್ಟು ಕಂಪ್ನಿಯಲ್ಲೇ ನಾಟಕ ಮಾಡಿಬಿಟ್ಟಿದೆ. ಕಂಪ್ನಿ ಬಂದ್ರೆ ಸಾಲ ಕೊಡೋಣ, ಸಾಲ ಕೊಟ್ಬಿಟ್ಟು ಬಂದುಬಿಡೋರು ನಾಟಕದಲ್ಲಿ ಪಾಠ ಮಾಡಿ. ನೆಕ್ಸ್ಟ್ ಕ್ಯಾಂಪ್ ಬರೋರು ಓನರ್ ಇನ್ನೊಂದು ಸಾಲ ತೀರಿಸಿಲ್ಲ. ಬೋಳಿ ಮಗ ಯಾವನವನು ಓನರು ಅಲ್ಲಿ ಮೇನ್ ರೋಡ್ ಮೇನ್ ಬೋರ್ಡ್ ಮುಂದೆ ನಿಂತ್ಕೊಂಡು ಜನ ಎಲ್ಲ ನೋಡಬೇಕು ಹಂಗೆ ಬೈಯೋರು. ಬೈದ್ಬಿಟ್ಟು ಬೆಳಗಡೆ ಹೋಗಿ ಸುಮ್ಮನೆ ಬೈದೆ ಕಡೋ, ದುಡ್ಡು ಕೊಡೋದೇ ದುಡ್ಡು ಇಸ್ಕೊಂಡು ಅವ್ರನ್ನ ಪ್ರೀತಿ ಆ ದುಡ್ಡನ್ನ ಇಲ್ಲ ಕೆಲಸದವ್ರಿಗೆಲ್ಲ ಹಂಚ ಹತ್ತು ತಗೋ ನೂರು ತಗೋ ಐವತ್ತು ತಗೋ ಕೊಟ್ಬಿಟ್ಟು ಬರೋರು. ಎಲ್ರಿಗೂ ಕುಡಿಸೋರು ಇಲ್ಲೂ ಅಷ್ಟೇ. ಅದು ಜನರ ಹೋಟ್ಲಲ್ಲಿ ಕೆಲಸ ಇಲ್ಲ ಅಂದರೆ ಬೆಳಗ್ಗೆಯಿಂದ ಡಿಗ್ರಿ ಬಾರಪ್ಪ ಮನೆ ಸ್ವಲ್ಪ ನಮ್ಮ ಲಾಡಿಗೆ ಹೋಗ್ರಿ ನಾನು ಬರಲ್ಲ, ನಿಮ್ಮ ಮಧ್ಯಾಹ್ನ ಶುರು ಮಾಡಿಸ್ಬಿಡ್ತಿರಲ್ಲ. ಯಾರು ಬಂದರೂ ಆರಾಮಾಗಿ ಎಲ್ರಿಗೂ ಕುಡಿಸಿ ತಿನ್ನಿಸಿ ಕೂತ್ಕೊಳ್ಳೋದು. ಸಾಲ ಅಂತ ಕೊಟ್ಟಮೇಲೆ ಅದು ವಾಪಸ್ ವಸೂಲು ಮಾಡೋರಿಗೂ ಬಿಡ್ತಿರಲ್ಲ. ಎನ್ ಎಸ್ ರಾವ್ ಅವ್ರದ್ದು ಅವರು ನಾನು ಅವ್ರಾದ್ಮೇಲೆ ನಾನು ಇಂಡಸ್ಟ್ರಿಗೆ
ನಮ್ಮದು ಸ್ವಲ್ಪ ಇಂಡಸ್ಟ್ರಿ ಹಿಂದೆ ಮುಂದೆ. ಆದರೆ ಅವರು ಭಾಳ ಹಾರ್ಟ್ಲಿ ಒಳ್ಳೆಯವರು, ನೈಸು. ನಾಟಕಗಳು ಸಾಕಷ್ಟು ನಾಟಕಗಳು ಬರೆದಿದ್ದಾರೆ, ನಾಟಕ ಪ್ರಿಯರು. ನಾಟಕ ಈ ಥರ ಆ ಥರ ನಾಟಕ ಮಾಡಿ ಆರಲ್ಲ ಮೂವತ್ತಾರು ಮೂವತ್ತು ಆ ಥರ ನಾಟಕಗಳೆಲ್ಲ ಬರೆದಿದ್ದರು. ಆಮೇಲೆ ಪ್ರಚಂಡ ರಮಣ ನಾಟಕನ ಒಂದು ಬರೆದಿದ್ದಾರೆ, ಅದರಲ್ಲೂ ನಾಟಕಗಳು ಭಾಳ ಚೆನ್ನಾಗಿದೆ. ಎಲ್ಲ ಪಾಠ ಮಾಡೋರು. ಆಮೇಲೆ ಅವ್ರಿಗೆ ಈ ಸ್ವಲ್ಪ ಈ ಡ್ರಿಂಕ್ ಜಾಸ್ತಿ ಕುಡಿಯೋದನ್ನು, ಎಲ್ಲಿ ಕುಡಿಯೋದನ್ನು, ಎಷ್ಟೆಲ್ಲಿ ಕುಡಿಯೋದನ್ನು ಸರ್. ಒಂದು ದಿವಸ ಇವತ್ತು ಉಮಾಶ್ರೀ ಜೊತೆಗೆ ಅವ್ರ ಜೊತೆಗೆ ಒಂದು ಸಾಂಗ್ ಡಿಸ್ಕವರ್ ಕಮ್ಮ ದಮ್ಮ ದಮ್ಮಮ್ಮ ಆ ಸಾಂಗ್ ಇಂಡೋರ್ ಚಾಮುಂಡಿ. ಬೆಳಿಗ್ಗೆ ಇವತ್ತು ರಾತ್ರಿ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಒಂಬತ್ತು ಬೆಳಗ್ಗೆ 9 ಗಂಟೆಗೆ ರಾತ್ರಿ ಬೆಳಗ್ಗೆ ಇದ್ದಾವ್ದು ಶೂಟಿಂಗ್ ಮಾಡಿದ್ದಾರೆ. ಅಷ್ಟು ಸುಮಾರು 13-14 ಕ್ವಾಟರ್ ಕುಡಿದಿದ್ದಾರೆ. ಗಂಟೆಗೆ ಒಂದು ಕ್ವಾಟರ್ ಕುಡಿಸ್ಬೇಕು ವಾರ. ಅದು ಕ್ವಾಟ್ರ್ ಅದು ಪವರ್ ಇಳಿಸಿದಾಗ ತೀರ ಸುಸ್ತಾಗೋದು. ತಿರುಗಿ ಅವ್ರು ಅವ್ರದ್ದು ನ್ಯಾಕ್ ಗೊತ್ತಾಗ್ಬಿಟ್ಟಿತ್ತು ನಮ್ಮ ಸೋಮಶೇಖರ್ ಅವ್ರಿಗೆ. ಎಲ್ಲ ಕುಡಿಸೋರು ಕೆಲಸ ತಗೋ. ಕೊನೆಗೆ ಅಲ್ಲಿ ಎಷ್ಟು ಹೆಂಗೆ ಅಡಿಕ್ಟ್ ಆಗಿಬಿಟ್ರು ಅಂದರೆ ಅವ್ರಿಗೆ ಆಸ್ಪತ್ರೆ ಸೇರಿಸ್ಬಿಟ್ರು ಈ ಸ್ಟೇಷನ್ ನರ್ಸಿಂಗ್ ಹೋಮ್ಗೆ. ಅವ್ರಿಗೂ ಒಂದು ದಿವಸ ಒಂದು ಕುಡಿಯೋದು ಬಿಟ್ಟಿರೋಕ್ಕೆ ಆಗಲ್ಲ ಹಂಗಂತ ಅಂತಾರ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಎಳ್ಳಿನ ತಗೊಂಡು ಎಳ್ಳಿನಲ್ಲಿ ಅದನ್ನು ಇಟ್ಟು ಈ ಪೈಪ್ನ ಅದನ್ನಿಟ್ಟು ಮಲಗಿದ್ದಾರೆ ಹಾಸಿಗೆ ಮೇಲೆ. ಡಾಕ್ಟ್ರು ನೀ ನಾನು ಕುಡಿಬೇಡ ಅಂತ ಹೇಳಿದ್ರು ನಿಮಗೆ. ಯಾರು ಕುಡಿದ್ರೆ ಸರ್ ಇಲ್ವಲ್ಲ ಸರ್, ಮತ್ತು ಏನು ವಾಸನೆ ಬರ್ತದೆ ಇದು ನಂಗೆ ಗೊತ್ತಿಲ್ಲ ಸರ್, ನಂದೇನು ಕುಡಿದ್ರೆ. ತಿರ್ಗಾ ಎಳ್ಳೀರು ಕೆಳ ನೋಡಿದ್ರೆ ಎಳ್ಳೀರು ಎಳ್ಳೀರು ಒಂದು ವೃದ್ಧನ ಪೈಪು ತುಂಬ ಹಿಂಗೆ ಹಾಸ್ತ ಆ ಥರ ಮಾಡಿ ಮಾಡಿ. ಆಮೇಲೆ ನಾಟಕ ಹೋಗೋರು ಕಂಪ್ನಿ ನಾಟಕ ಹೋಗೋರು ಒಂದು ದಿವಸ ನಾಟಕ ಹೋಗಿದ್ದಾರೆ ಕೂಡ್ಬಿಟ್ಟಿದ್ದಾರೆ ಅದು ಜನ ತುಂಬಿಟ್ಟಾರೆ ಎನ್ ಎಸ್ ಅವ್ರು ನೋಡಬೇಕು ಅಂತ. ಇವ್ರು ಬರ್ತಾಯಿಲ್ಲ ಇಬ್ಬರು ಹಿಡ್ಕೊಂಡು ಬಂದರು. ಆಮೇಲೆ ಗೊತ್ತಾಗಿ ಇವ್ರು ಪಾಠ ಮಾಡಲ್ಲ ಅಂತ. ಆಮೇಲೆ ಏನು ಹೇಳೋ ಸ್ವಲ್ಪ ಬೇಡಿ ಇವ್ರನ್ನ ಬೆಂಗಳೂರು ಕಳಿಸಿದ್ರು. ಅವ್ರು ಅದಕ್ಕೆ ಯಾಕೋ ಅಡಿಕ್ಟ್ ಆಗೋಬಿಟ್ಟರು. ಬಟ್ ಭಾಳ ಒಳ್ಳೆಯದು ಅವ್ರು ಏನು ಸರ್ ಏನು ಬರೆಯೋದು ಒಳ್ಳೆ ನಾಟಕ ಪಾತ್ರ. ಅವ್ರು ಏನು ಒಂದು ಪಿಕ್ಚರಲ್ಲಿ ಅಂಬರೀಷ್ ಅವ್ರು ಇಬ್ಬರು ಮಾಡಿದ್ದಾರೆ ಆ ಪಿಕ್ಚರ್ ನನಗೆ ಇನ್ನೂ ಯಾವುದೋ ಒಂದು ಈಗಲೂ ನನಗೆ ಯಾವುದು ಒಂದು ಬರೀ ಒಂದು ಕೊಚ್ಚೆ ತುಳಿಯೋದು ಒಂದು ಕಾಲು ಬರುತ್ತೆ ಸರ್ ಕಾರ್ ಬರ್ತಿದ್ದಾಗ ಜನ ಹೋಗುವಂತ ವಿಷಲ್ ಹಾಕೋರು ಸರ್ ಉಮಾಟಾಕಿಸಲ್ಲಿ. ನಾನು ಯಾರು ಬರ್ತಾರೆ ಏನು ನೋಡಿದ್ರೆ ಟಿಲ್ಟಪ್ ಬರೆದ್ರೆ ಇನ್ನಸ್ಲವರು ಅಂದರೆ ಪಬ್ಲಿಕ್ನಲ್ಲಿ ಅಷ್ಟು ಆ ಸೀನ್ ಬರೀ ಕಾಲು ನೋಡಿದ ತಕ್ಷಣ ಇವರೇ ಎನ್ ಎಸ್ ರಾವ್ ಅಂತ ವಿಷಲ್ ಹಾಕಿ ಜನ ಅವ್ರನ್ನ ವೆಲ್ಕಮ್ ಮಾಡೋದು ಅಂಥ ಜನಗಳನ್ನ ಅವರು ಒಳ್ಳೆ ಇದು ಮಾಡ್ಕೊಂಡಿದ್ರು ಸಂಪಾದನೆ ಮಾಡಿಕೊಂಡಿದ್ರು. ಅವನು ನಾನು ಭಾಳ ಕ್ಲೋಸ್ ಫ್ರೆಂಡ್ಸ್ ಸರ್. ಅವನು ಈಗಲೂ ಯಾವುದೋ ಕಾರ್ಯಕ್ರಮ ಜೊತೆಲಿ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಅವನು ಈ ಡ್ರಿಂಕ್ಸ್ ಇಂಗ್ಸ್ ಎಲ್ಲ ಮಾಡೋದಿಲ್ಲ, ಬರೀ ತಿಂತಾನಷ್ಟೇ, ತಿಂತಾನೆ ಸ್ವಲ್ಪ ಜಿಪ್ಣ ಅಷ್ಟೇ. ಇನ್ನೆಲ್ಲ ಅವ್ನ ಬಾರ್ಗೆ ಎಲ್ಲ ಕೆಲಸಗಳು ಮಾಡ್ಕೊತಾನೆ, ಜೊತೆಲಿ ಇರ್ತಾನೆ, ಮಾಡ್ತಾನೆ, ಎಲ್ಲ ಫ್ರೀ ಮಾಡ್ತಾನೆ, ತಿನ್ನಿಸ್ತಾನೆ, ಎಲ್ಲ ಮಾಡ್ತಾನೆ. ಅವನದೊಂಥರ ಲೈಫ್, ಅವನು ಅವನೇ ಸಪೋರ್ಟ್ ನಮ್ಮ ನಮ್ಮೆಲ್ಲರಿಗಿಂತ ವಿಭಿನ್ನವಾಗಿದ್ದಾನೆ. ಹೇಗೆ ಅವನು ಜನರಲ್ಲಿ ಜಾಸ್ತಿ ಸೇರಲ್ಲ, ಅವನು ಹೊರಗಿನ ಜನರನ್ನು ಹಿಡ್ಕೊತಾರೆ. ಚೆನ್ನಾಗಿ ರಂಗದಲ್ಲಿರುವಂಥ ಜನಗಳನ್ನ ಹಿಡಿಯಲ್ಲ ಅವನು, ಹೊರಗಿನ ಜನ ರಾಜಕೀಯದವರು ಅವ್ರ ಇವರೆಲ್ಲ ಹಿಡಿತಾನೆ. ಇಲ್ಲಿರ್ತಾನೆ, ಇಲ್ಲೆಲ್ಲ ಮಾತಾಡ್ಕೊಂಡು ಫೋನ್ ಮಾಡ್ತಾನೆ, ಬಾಗಿಲ್ಕೊಂಡು ಎಲ್ಲ ಬರ್ತಾ ಇದ್ದೀರಮ್ಮ ಅಂತ. ಅಲ್ಲಾಗಲೇ ಅವನಿಗೆ ಕಾರು ಗೀರು ಎಲ್ಲ ರೆಡಿ ಇರುತ್ತೆ ಬಾಲ್ ಅವ್ನು ಬರ್ತಾನೆ ತಕ್ಷಣ. ಇಲ್ಲಿಂದ ಫ್ಲೈಟ್ ಹುಬ್ಳಿಲಿ ಹೋಗಿ ಇಳಿದು ಹುಬ್ಳಿಯಿಂದ ಫ್ಲೈಟಲ್ಲಿ ಕಾರ್ ಕರ್ಕೊಂಡೋಗಿ ಬಾಗಿಲ್ಕೊಡೆ. ಇದಕ್ಕೆಲ್ಲ ಅಣಿಮೆ ಮಾಡ್ಕೊಂಡಿದ್ದ ಹೊರಗಿನ ಜನ, ಹೊರಗಿನ ಜನನ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದ ಅವನು ಸಿನಿಮಾ ನಟರಿಗಿನ್ನ. ಇವ್ರು ನಮ್ಮ ಹತ್ರ ಏನಿದೆ ನೊಣ ಎಲ್ಲಿದೆ ಇರುವೆ ಎಲ್ಲ ಬೆಲ್ಲ ಇರೋ ಜಾಗದಲ್ಲಿ ನೊಣ ಇರುವೆ ಬಿಡ್ತದೆ ಕಬ್ಬಿಣದಂಗಡಿಯಲ್ಲಿರುತ್ತೆ ಅದು. ಸರ್ ಮುಸ್ಲಿ ಕೃಷ್ಣಮೂರ್ತಿಯವರು ಹೇಳಿದ್ರು ಮುಸ್ಲಿ ಕೃಷ್ಣಮೂರ್ತಿಯವರು ನಮ್ಮ ನಾಟಕ ಕಂಪ್ನಿಯಿಂದ ಬಂದವರು. ಅವರು ಮುಸ್ಲಿ ಅಂತಂದವರು ಆಂಧ್ರ ಪ್ರದೇಶದಲ್ಲಿ ಒಬ್ಬ ದೊಡ್ಡ ಸಂಗೀತಗಾರ. ಇವರು ಅವ್ರನ್ನ ಇಮಿಟೇಟ್ ಮಾಡಿ ಹಾಡೋರು ಸ್ಟೇಜಲ್ಲಿ ಹಾಡಿಲ್ಲ. ಕವಿರತ್ನ ಕಾಳಿದಾಸದಲ್ಲಿ ನಾಟಕ ಮಾಡೋರು, ಭಾಳ ಚೆನ್ನಾಗಿ ಹಾಡೋರು ಪಾತ್ರ ಮಾತ್ರ ಅದ್ಭುತವಾಗಿ ಮಾಡೋರು ಆ ಪಾತ್ರಗಳು. ಆಮೇಲೆ ಕಪಿಮುಷ್ಟಿಲಿ ಒಂದು ಬಟನ್ ಪಾಟ್ ಮಾಡೋರು. ನಮ್ಮ ಯಜಮಾನಿಗಿಂತ ಮುಂಚೆ ಮಾಸ್ಟರ್ ಮುಂಚೆ ಚಪ್ಪಳ ತಗೊಳೋರು. ಬರೋದು ಏನು ಮಸರಿ ನಾನು ಬರೋಕ್ಕಿಂತ ಮುಂಚೆ ನೀನು ಚಪ್ಪಳ ನಾನು ತಗೊಂತಿದ್ದೆ ಕ್ಲಾಸ್ ಅಂದ್ರೆ ನನಗಿಂತ ಮುಂಚೆ ನೀನು ತಗೊಂಡಿದ್ದೀಯಲ್ಲ ಅಂತ. ಅವರು ಆ ಕ್ಯಾರೆಕ್ಟರ್ನ ಅಷ್ಟು ಆ ಕ್ರಮಬದ್ಧವಾಗಿ ಒಬ್ಬರಿಗೆ ಪೈಪೋಟಿ ಮೇಲೆ ಮಾಡೋರು. ಭಾಳ ಒಳ್ಳೆಯವರು ಹೆಸರು. ಪಾರ್ಟ್ ಗೀಟ್ ಎಲ್ಲ ಜನ ಎಲ್ಲರದ್ರ ಮಿಂಗಲ್ ಆಗೋರು. ಅಂದರೆ ಸ್ವಲ್ಪ ಕೋಪದ ವ್ಯಕ್ತಿ, ಸ್ವಲ್ಪ ಕೋಪದ ವ್ಯಕ್ತಿ. ಯಾರು ಪಾರ್ಟ್ ಬ್ರಾಂಡ್ ಪಕ್ಕದಲ್ಲಿ ಬಂದರೆ ಅಲ್ಕಚೋರು ಅಲ್ಲೇ
ಬಟ್ ಇನ್ನು ಮಿಕ್ಕಿದ್ದರಿಂದ ಮೊಸರಿಗೆ ಇಷ್ಟು ಬರ್ತದೆ ಹಾಡುಗಾರಿಕೆ ಪಾತ್ರ ಗೀತ್ರ ಯಾರು ನಾಟಕ ಚಾಮುಂಡೇಶ್ವರ ಅನ್ನೋ ನಾಟಕ ಕಂಪನಿಯಿಂದ ಬಂದಂಥವ್ರು ಅವರು ಬಾಲಣ್ಣವ್ರ ವಿಚಾರ ನಾನು ಸಣ್ಣ ಹುಡುಗರಿಂದ ನೋಡಿದ್ದೇನೆ. ನಾನು ಗುಬ್ಬಿ ಕಂಪ್ನಿ ಬಾಲಣ್ಣವ್ರು ನರಸಿಂಹರಾಜವರು ಜಿ ವಿ ಅವರು ರಾಜ್ಕುಮಾರ್ ಅವರ ನಮ್ಮ ಗುಬ್ಬಿ ಕಂಪ್ನಿಯಲ್ಲಿ ಬಾಲಣ್ಣವರು ಫಸ್ಟು ಈ ಅಡ್ವರ್ಟೈಸ್ಮೆಂಟ್ ಗಾಡಿ ಅವಾಗ ಅನೌನ್ಸ್ಮೆಂಟ್ ಇರಲಿಲ್ಲ. ಇವ್ರು ಟ್ರಿಯಾಂಗಲ್ ಒಂದು ಗಾಡಿ ಮಾಡಿದ್ರು, ಆ ನಾಟಕ ಇಂಥ ನಾಟಕ ಅಂತ ಬರೆದು ಅದು ತಳ್ಕೊಂಡೋಗಿ ಸ್ಟೇಜ್ ಯಾವುದು ಸರ್ಕಲ್ ನಿಲ್ಲಿಸಿದ್ರು. ಇದು ಮುಸ ಅಲ್ಲಿ ಮಧ್ಯಾಹ್ನ ಬಂದು ಊಟ ಮಾಡೋದು, ತಿರುಗಾದ್ರು ರಾತ್ರಿ 8 ಗೇಟಲ್ಲಿ ನಿಂತ್ಕೊಳ್ಳೋದು ಅಂತೆ. ನಾನು ಹುಡುಗ ಇದ್ದಾಗ ಆವಾಗ ಈ ನಾಟಕದ ಸಾವುಕಾರ ನಾಡೋರು ಒಂದು ಪಾಠ ಮಾಡೋರು ಒಬ್ಬ ಯಾವಾಗ ಕೈ ಕೊಟ್ಬಿಟ್ಟಂತೆ. ಪಾಠ ಯಾರಿಲ್ಲ, ಮಹಾದೇವಯ್ಯ ಅಂತ ಅವ್ನ ಕ್ಯಾರೆಕ್ಟ್ರು ಮಾಡಬೇಕು. ಇನ್ನೊಂದು ನರಸಿಂಹರಾಜನವ್ರು ಮಾಡ್ತಿದ್ರು. ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತಂದ್ರೆ ನಮ್ಮ ಬಾಬಣ್ಣ ಅಂತಿದ್ರಲ್ಲ, ನನಗೆ ಹೆಸರು ಇಟ್ಟರಲ್ಲ ಡಿಂಗ್ರಿ ಅಂತ, ಅವರು ಮಾತಾಡ್ತಿದ್ರು. ಅಪ್ಪವ್ರವ್ರಿಗೆ ಮಾತಾಡಬೇಕು, ಏನು ಮಾತಾಡೋಣ, ಏನು ಮಾಡೋದು ಬಾಬು ಅಂತಂದಾಗ ನಮ್ಮ ಇವನ್ ಕಡೆ ಮಾಡಿಸಿ ಬಾಲು ಕೈನಲ್ಲಿ, ಯಾರು ಬಾಲು ಅದು 8 ಗೇಟ್ಲಿ ನಿಂತ್ಕೊಂತಲ್ಲ ಬಾಲಕೃಷ್ಣ ಪಾಠ ಮಾಡ್ತಾನ, ನಾವು ಏನು ಮಾಡಿ ಪಾಠ ಮಾಡ್ತೀನ. ಹ್ಞೂ, ಅವತ್ತು ರಾತ್ರಿ ಆ ಕ್ಯಾರೆಕ್ಟರ್ ಅವ್ನು ಮುಂಚೆ ಏನು ಮಾಡ್ತಾಯಿದ್ದ ಅದ್ರ ಡಬ್ಬಲ್ ಅವ್ರ ಸ್ಟೈಲಲ್ಲೇ ಮಾಡಿಬಿಟ್ಟು ಪಿಚ್ಚರ್ ನಾಟಕ ಫುಲ್ ಖುಷಿ ಮಾಡಿಬಿಟ್ಟು ಜನ ಖುಷಿ ಪಟ್ಟರು. ನಮ್ಮ ಯಜಮಾನರು ಅಪ್ಪರು ಕೂಡ ಖುಷಿಪಟ್ರು. ನೀನು ಸರ್ ಗೇಟಿಂದ ಏಕ್ದಮ್ ನೀನು ನಟ, ಇನ್ನು ಮೇಲಿಂದ ಎಲ್ಲ ಕಾಮಿಡಿ ನಾಟಕ ಮೇನ್ ಕ್ಯಾರೆಕ್ಟರ್ ನೀನೇ ಮಾಡಬೇಕು ಅಂತೇಳಿ ಆ ಕ್ಯಾರೆಕ್ಟರ್ ಮಾಡ್ತಾರೆ. ಆಮೇಲೆ ಕಿವಿ ಕೇಳಿಸ್ತಿಲ್ಲ ಬಾಲ್ಯಾಣ್ಣ, ಕಿವಿ ಕೇಳಿಸ್ತಿಲ್ಲ. ಏನು ನಮ್ಮ ಡೈಲಾಗು, 4-5 ಜನ ಇರೋರು, ನಾವು 4-5 ಜನ ಡೈಲಾಗ್ ಮಾತಾಡೋದು, ಮಾತಾಡಿದ್ಮೇಲೆ ಇವರು ಡೈಲಾಗು ಅವ್ರು ಮಾತಾಡ್ಬೇಕಲ್ಲ, ಇವ್ರಿಗೆ ನೋಡೋರು ಮಾಡೋರು ಆ್ಯಕ್ಷನ್ ರಿಯಾಕ್ಷನ್ ಎಲ್ಲ ನೋಡೋದು. ಆದರೆ ಕಿವಿ ಕೇಳಿಸ್ ಏನು ಮಾಡೋದು, ನನ್ನ ಡೈಲಾಗ್ ಅವ್ರು ಮಾತಾಡಬೇಕು ಅಂತಂದಾಗ ಹಿಂಗೆ ನಂಬಬೇಕು, ನಾವು ಏನೋ ಒಂದು ಆ್ಯಕ್ಷನ್ ಡೈಲಾಗ್ ಮಾತಾಡೋದು, ಇಲ್ಲ ಹಿಂಗೆ ಅನ್ನಬೇಕು, ಇಲ್ಲ ಇನ್ನೇನಾದ್ರು ಅನ್ಬೇಕು ಬಂದೆ ಅವ್ರಿಗೆ ಗೊತ್ತಾಗಂಗೆ ಆ್ಯಕ್ಷನ್ ಮಾಡಿದ ತಕ್ಷಣ ಅವ್ರು ಡೈಲಾಗ್ ಮಾತಾಡೋದು ಅಷ್ಟು ಅಕ್ಯುರೇಟ್. ಆಮೇಲೆ ಡಬ್ಬಿಂಗ್ನಲ್ಲಿ ಇವರಷ್ಟು ಬಾಲಣ್ಣವರಷ್ಟು ಅಕ್ಯುರೇಟ್ 100-100 ಯಾರೂ ಸಿಂಕ್ ಮಾಡ್ತಾಯಿಲ್ಲ, ಅವ್ರು ಅಷ್ಟು ಸಿಂಕ್ ಮಾಡೋರು. ಭಾಳ ಮೃದು ಸ್ವಭಾವ ಬಾಲಣ್ಣವ್ರು, ಅವರು ಯಾವಾಗಲೂ ನನ್ನ ಜೊತೆ ಇಸ್ಬಿಟ್ಟು ಆಡೋರು. ಇವಾಗ ಸಾಲ ಹೇಳ್ಬಿಟ್ಟು ಹೊಡೆದ್ರೆ ನಾನು ಇಸ ಬಂದು ದುಡ್ಡು ಕೊಟ್ಬಿಟ್ಟು ಆಮೇಲೆ ಇಸ್ಬಿಟ್ಟು ಆಡೋರು, ಅಷ್ಟು ಮೃದು ಸ್ವಭಾವ. ಅವ್ರು ಯಾವಾಗ ಇಸ್ಬಿಟ್ಟು ಮುಗಿಸ್ಕೊಂಡು ಹೊರಡಬೇಕು, ಅವ್ರದ್ದು ಪುಟ್ಟಣ್ಣ ಸ್ಟುಡಿಯೋ ಹೋಗ್ಬೇಕು ಅಂದಾಗ ಈ ಗಾಡಿ ಈ ಕಡೆ ಈ ಕಡೆ ಹೋಗ್ಬೇಕು, ಯಾಕೆಂದ್ರೆ ಡಿ ಬಿ ನಮ್ಮ ಕಪಾಲಿಡಾಗಿ ರೋಡಲ್ಲಿ ಬರಬೇಕು ಗಾಡಿ ಶೂಟಿಂಗ್ ಮುಗಿಸ್ಕೊಂಡು ಎಲ್ಲಿ ಚಾಪಟ್ಟಿ ಸ್ಟುಡಿಯೋ ಬಂದು ಕಪಾಲಿಟಾಗಿ ಎದುರುಗಡೆ ಒಂದು ಗಲ್ಲಿ ಇದೆ, ಗಲ್ಲಿನ ಒಂದು ಕಾಳಿ ಬಾರ್ ಇದೆ, ನಾಯ್ಡು ಬಾರ್ ಇದೆ, ನಾಯ್ಡು ಬಾರ್ ನಾಯ್ಡು ಬಾರಲ್ಲಿ ಒಂದು ಬಿರಿಯಾನಿ ಪಕ್ಕದಲ್ಲಿ ಒಂದು ಕ್ವಾರ್ಟರ್ ತೊಗೊಂಡು ಮನೆಗೆ ಹೋದರು. ಆದರೂ ಎಷ್ಟು ಕುಡ್ದು ಏನು ಮಾಡಿದ್ರು, ಒಂದು ಸಾರಿ ಅವ್ರ ಸ್ಟುಡಿಯೋ ಹರಾಜಿಗೆ ಬಂದ್ಬಿಡ್ತು, ದುಡ್ಡಿಲ್ಲ. ಹೇಳಿ ಕೇಳಿ ಯಾರು ಸ್ಟುಡಿಯೋ ಕಟ್ಬಿಟ್ಟಿದ್ದಾರೆ ಹರಾಜಿಗೆ ಬಂದ್ಬಿಟ್ರು, ಏನು ಮಾಡ್ತಾರೆ ಸ್ಟುಡಿಯೋ ಸರ್ಕಾರ ಹರಾಜಿಗೆ ಬಂದ್ಬಿಡ್ತು. ಆವಾಗ ಒಂದು ನೋಟ್ ಹಾಕಿದ್ರು ಪೇಪರಲ್ಲಿ, ನಾನು ನಿಮ್ಮ ಬಾಲರಾಜ್ ಬಾಲಕೃಷ್ಣ, ನಾನು ಸ್ಟುಡಿಯೋಗೆ ಹರಾಜಿ ಬಂದೆ, ನೀವು ಕರ್ನಾಟಕ ಜನ, ಒಬ್ಬರು ಒಬ್ಬರು 1 ರೂಪಾಯಿ ಕೊಟ್ಟರೆ ಸಾಕು ನನಗೆ, ನಾನು ಸಾಲ ತೀರಿಸ್ತೀನಿ ಅಂತಿದ್ದೆ. ಅದಕ್ಕೆ ಜನ ಕಣ್ಣೀರು ಮುಡಿದ್ಬಿಟ್ರು, ಅಯ್ಯೋ ನಮ್ಮ ಬಾಲಕೃಷ್ಣ ಸ್ಟುಡಿಯೋ ಹಂಗೆ ಆಗ್ತಿದ್ದಾರೆ ಅಂತ. ತಕ್ಷಣವೇ ಸರ್ಕಾರ ಎಚ್ಚೆತ್ಕೊಂಡು ಸಾಲ ಎಲ್ಲ ಮನ್ನಾ ಮಾಡಿದ್ರು. ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಕರ್ನಾಟಕ ಜನಕ್ಕೆ ಬಾಲಣ್ಣವ್ರು. ಸ್ವಲ್ಪ ಅಹಂಕಾರ ಇಲ್ಲ, ದುರಹಂಕಾರ ಏನಿಲ್ಲ ಸರ್, ಭಾಳ ನೈಜ. ಏನು ಪಟ್ಟಾದ್ರೆ ತಿನ್ನು ಎಲ್ಲ ಹಾಕೋದು ಅಲ್ಲಿ ಅಲ್ಲಿ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ಎಲ್ಲಿ ಚೇರ್ ಹಾಕೋದು ಅಲ್ಲೇ ಕೂತ್ಕೊಂಡವರು, ಅಂಥ ವ್ಯಕ್ತಿತ್ವ ಅವರು. ನಾವು ಇಂಡಸ್ಟ್ರೀಲಿ ಎಷ್ಟೋ ಜನ 100 ಜನ 1000 ಜನ ಕಲಾವಿದರು ಕಳ್ಕೊಂಡ್ಬಿಟ್ಟಿದ್ವಿ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜ್ಕುಮಾರ್, ಎನ್ ನರಸಿಂಹರಾಜ್, ಬಾಲಕೃಷ್ಣ, ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇನೆ, ಕಳ್ಕೊಂಡ್ರೆ ಬೇಡ ಇಂಡಸ್ಟ್ರಿ. ಆವಾಗ ಆದರೆ ಆವಾಗಿದ್ದಂಥ ಇಂಡಸ್ಟ್ರಿ, ಆವಾಗಿದ್ದಂಥ ನಗು, ಆಗಬೇಕಿದ್ದಂಥ ಸಂತೋಷ, ನೆಮ್ಮದಿ ಇವಾಗಿಲ್ಲ. ಇವರೆಲ್ಲ ನೆನೆಸ್ಕೊಂಡು ನೆನಪು, ಇವರೆಲ್ಲ ಈಗಿದ್ದರು ಇವಾಗ ಇದ್ಬೇಡಿ, ಇವಾಗೆಲ್ಲ ನಾವೆಲ್ಲ ನೆನೆಸ್ಕೊಂಡು ನಿಮ್ಮಿಂದ ನನಗೆ ಅವ್ರದ್ದೆಲ್ಲ ಜ್ಞಾಪಕ ಬಂತು. ಒಂದ್ಸಾರಿ ಬಾಲಣ್ಣವ್ರದ್ದು ಒಂದು ಇದು ತೆಗಿಬೇಕು ಅಂದರು ಈ ಕನ್ನಡ ಮತ್ತು ಕಲ್ಚರ್ ಸಂಸ್ಕೃತಿ ಇಲಾಖೆ, ಅವ್ರದೊಂದು ಒಂದು ಇಡಬೇಕು ಅಂತ. ಏನು ಮಾಡೋದು ಅಂದರು, ಆವಾಗ ಅವರಂದರು ಇವ್ರು ಮಾಡಿದ್ದೆ ಯಾರು ಸಿಂಹ ಅವ್ರು ಮಾಡಿದ್ರು. ಆವಾಗ ಕೇಳಿದ್ದಕ್ಕೆ ಮಾಡಬೇಕಲ್ಲ, ಮಾಡ್ತೀನಿ ಸಿಂಹ, ಅವನು ಡಿಂಗ್ರಿ ಅಂತಿದ್ದಾನಲ್ಲ ಹುಡುಗ ಕಾಮಿಡಿ ಪಾಠ ಮಾಡ್ದಲ್ಲ, ಅವನು ಕರೆಸ್ಬೇಕು. ಯಾಕೆ, ಯಾಕಂದರೆ ಅವನು ನನ್ನ ಕಂಪ್ನೀಲಿ ಏನೇನು ಪಾಠ ಮಾಡ್ತಿದ್ದ ಅವ್ನಿಗೆ ಗೊತ್ತು.
ಅವನು ಹೇಳ್ತಾನೆ ನಾನು ಇಲ್ಲಿ ಮಾಡ್ತೀನಿ ಅಂತ ನನ್ನ ಕರೆಸಿ ಅವರು ಒಂದು ಅಕ್ಕಮಂದಿ ನಾಟಕ ಮುದುಕಿ ಪಾಠ ಮಾಡ್ತಿದ್ರು, ಅದು ಹಿಂಗೆ ಜ್ಞಾಪಿಸ್ತಾರೆ. ಆಮೇಲೆ ಕೃಷ್ಣ ನಾಟಕದಲ್ಲಿ ದೋಪಿ ಪಾಠ ಮಾಡೋ ಅದನ್ನು ನೆನೆಸ್ತೆ. ಇದೆಲ್ಲ ನೆನೆಸಿದ್ರೆ ಅವರೆಲ್ಲ ರೆಕಾರ್ಡ್ ಮಾಡಿ ಸಿಂಹವರು ಏಂಡಿಗೆ ಇಷ್ಟೆಲ್ಲ ಜ್ಞಾಪಕ ಇಟ್ಕೊಂಡಿದ್ದಾರೆ ಕಂಪ್ನಿಯಲ್ಲಿ ಬಾಲಣ್ಣವ್ರ ಬಗ್ಗೆ ಏನು ಮಾಡೋದು ಸರ್, ಅವ್ರ ಜೊತೇಲಿ ಇದ್ನಲ್ಲ ಎಲ್ಲ ನೋಡಿ ಇದು ಮಾಡ್ಕೊಂಡಿದ್ದು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಂತ. ಆ ಥರ ಒಂದು ಸಿಚುವೇಷನ್ನ ಈಗಲೂ ನೆನೆಸ್ಕೊತಾ ಇರ್ತೇನೆ. ಬಾಲಣ್ಣವ್ರು, ನರಸಿಂಹರಾಜ್ ಜೀವಿ ಅವರು, ರಾಜ್ಕುಮಾರ್ ಅವ್ರ ಜೊತೆಲೆಲ್ಲ ಕಳೆದಂಥ ಘಟನೆಗಳಿದೆಯಲ್ಲ, ಇನ್ನೂ ನಾವು ಯಾಕೆ ಹೋಗ್ತಾ ಇಲ್ವಲ್ಲ, ಇನ್ನೂ ಇದ್ದೀನಲ್ಲ ಯಾಕೆ ಅಂತ ಒಂದು ಕ್ವಶನ್ ಮಾಡಿಬರುತ್ತೆ. ನಮ್ಮ ನಾಟಕ ಕಂಪ್ನಿಯಿಂದ ಬಂದವರು, ಅವರು ಮುಸ್ರಿ ಅಂತಂದವರು, ಆಂಧ್ರ ಪ್ರದೇಶದಲ್ಲಿ ಒಬ್ಬ ದೊಡ್ಡ ಸಂಗೀತಗಾರ. ಇವರು ಅವ್ರನ್ನ ಇಮಿಟೇಟ್ ಮಾಡಿ ಹಾಡೋರು ಸ್ಟೇಜಲ್ಲಿ ಹಾಡಿಲ್ಲ. ಬಾಲಕೃಷ್ಣ ಪಾಠ ಮಾಡ್ತಾನ, ನಾನು ಏನು ಮಾಡಿ ಪಾಠ ಮಾಡ್ತೀನೋ. ಹ್ಞೂ, ಅವತ್ತು ರಾತ್ರಿ